ವೀಕ್ಷಕರೇ, ಕನ್ನಡ ಲೈಫ್ ಚಾನೆಲ್ನ ಎಲ್ಲ ವೀಕ್ಷಕರು ನನ್ನ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಸುಮಾದೀಪಕ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಹೊಸ ವರ್ಷ ಬರ್ತಾ ಇದೆ. ಎಲ್ಲರಿಗೂ ಸಹ ಈ ಒಂದು ಹೊಸ ವರ್ಷ ಅಂತಂದ್ರೆ ನಾವು ನಮ್ಮ ಯುಗಾದಿ ಹಬ್ಬವನ್ನು ನಾವು ಪ್ಲವನಾಮ ಸಂವತ್ಸರದ ಈ ಒಂದು ಯುಗಾದಿ ಹಬ್ಬದ ಬರಬೇಕನ್ನು ಎಲ್ಲರೂ ಸಹ ಬಹಳ ಸಂತಸದಿಂದ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ ಈ ಹಬ್ಬವನ್ನು ಆಚರಣೆ ಮಾಡೋಕ್ಕೋಸ್ಕರ. ಹಾಗೆಯೇ ಈ ಒಂದು ಯುಗಾದಿ ಪಂಚಾಂಗದಲ್ಲಿ ಬರುವಂತಹ ತಮ್ಮ ತಮ್ಮ ರಾಶಿ ಫಲಗಳು ಯಾವ ರೀತಿ ನಮಗೆ ಶುಭ ಫಲವನ್ನು ಕೋರ್ತಾ ಇದೆ ಈ ವರ್ಷ ಅಂತ ಹೇಳಿ ಅದನ್ನು ತಿಳಿದುಕೊಳ್ಳೋಕ್ಕೋಸ್ಕರ ತುಂಬಾ ಕಾತುರದಿಂದ ಕಾಯ್ತಾ ಇರುವಂತಹ ಈ ಒಂದು ಸಂವತ್ಸರ ನಮಗೆ ಯಾವ ರೀತಿ ಫಲ ನಡೀತದೆ ಅಂತ ಹೇಳಿ ನೋಡೋಣ ಈ ಒಂದು ವಿಡಿಯೋದಲ್ಲಿ. ಮೊದಲಿಗೆ ನಾನು ನಿಮಗೆ ಈ ಒಂದು ಪ್ಲವನಾಮ ಸಂವತ್ಸರ ಯುಗಾದಿ ಹಬ್ಬದ ಎಲ್ಲರಿಗೂ ಸಹ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ವೀಕ್ಷಕರೇ. ಹಾಗೆಯೇ ಈ ಒಂದು ಜ್ಯೋತಿಷ ಶಾಸ್ತ್ರ ಪ್ರಕಾರ ದ್ವಾದಶಿ ರಾಶಿಗಳಲ್ಲಿ ಯಾವ ರೀತಿ ಫಲ ನೀಡ್ತಾ ಇದೆ ಅನ್ನೋದು ಕೂಡ ನಾವು ನೋಡೋಣ. ಸೊ ಈ 12 ರಾಶಿ ಫಲಗಳಲ್ಲಿ ಈ 7ನೇ ರಾಶಿಯಾಗಿರುವಂತಹ ತುಲಾರಾಶಿ, ಈ ರಾಶಿ ಯಾವ ರೀತಿಯಾಗಿ ಇದೆ, ಹಾಗೆಯೇ ಅದರ ಆದಾಯ ವ್ಯಯ, ಹಾಗೆಯೇ ಅದರ ಒಂದು ಗ್ರಹಗಳ ಸಂಚಾರ ಹೇಗಿದೆ, ಹಾಗೆಯೇ ಇದರ ವರ್ಷಪೂರ ಫಲ ಯಾವ ರೀತಿ ಇದೆ ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಈ 7ನೇ ರಾಶಿಯಾಗಿರುವಂತಹ ಈ ಒಂದು ತುಲಾರಾಶಿಯು ಇದಕ್ಕೆ ಅಧಿಪತಿ ಶುಕ್ರ ಆಗಿರ್ತಾನೆ. ಹಾಗೆಯೇ ಇದಕ್ಕೆ ಇದು ಚಿತ್ತ ನಕ್ಷತ್ರ, ಚಿತ್ತ ನಕ್ಷತ್ರ 3-4, ಹಾಗೆಯೇ ಸ್ವಾತಿ ನಕ್ಷತ್ರ 4 ಪಾದ, ಹಾಗೆಯೇ ಈ ಒಂದು ವಿಶಾಖ 1, 2, 3 ಈ ರೀತಿಯಲ್ಲಿ ಇರುವಂತಹ ನಕ್ಷತ್ರಗಳನ್ನ ಕೂಡಿಕೊಂಡಿರುವಂತಹ ಜನರೆಲ್ಲರೂ ಸಹ ಈ ಒಂದು ತುಲಾರಾಶಿಗೆ ಸಂಬಂಧಪಟ್ಟಿರ್ತಾರೆ. ಹಾಗೆಯೇ ಇವರ ಒಂದು ಆದಾಯ ಮತ್ತು ವ್ಯಯ ಹೇಗಿದೆ, ಹಾಗೆ ಆರೋಗ್ಯ ಸುಖ ದುಃಖ ಎಲ್ಲ ಹೇಗಿದೆ ಅನ್ನೋದು ಕೂಡ ನಾವು ನೋಡ್ಕೊಳ್ಳೋಣ. ವೀಕ್ಷಕರೇ, ಈ ಒಂದು ತುಲಾರಾಶಿಯವರಿಗೆ ಆದಾಯ ಈ ವರ್ಷ 2 ಇದ್ದರೆ ವ್ಯಯ 8 ಇದೆ. ವೀಕ್ಷಕರೇ, ಬಹಳ ಹುಷಾರಾಗಿ ಬಹಳ ಜಾಗರೂಕತೆಯಿಂದ ಅವರು ಖರ್ಚು ಮಾಡಬೇಕಾಗ್ತದೆ. ಯಾಕಂದರೆ ಈ ನಮಗೆ ಬರುವಂತಹ ಆದಾಯ ಕೇವಲ 2 ರೂಪಾಯಿಯಷ್ಟು ಇದ್ದರೆ ನಾವು ಖರ್ಚು ಮಾಡುವಂತಹ ಅಮೌಂಟ್ 8 ರೂಪಾಯಿ ಆಗಿರುತ್ತೆ. ಆದರೆ ಯಾವ ರೀತಿ ನಮಗೆ ಹಣ ದೊರೆಯುತ್ತದೆ ಅಂತ ಗೊತ್ತಾಗ್ತಿರೋದಿಲ್ಲ. ಅದಕ್ಕೋಸ್ಕರ ಹಣವನ್ನಂತೂ ನಮ್ಮಲ್ಲಿ ಕಡಿಮೆ ಅಂತೇಳಿ ತೋರಿಸ್ಕೊಡೋದಿಲ್ಲ, ಅದು ಬರ್ತಾನೆ ಇರ್ತದೆ, ಆದರೆ ಯಾವ ರೀತಿ ಅಂತ ಗೊತ್ತಾಗೋದಿಲ್ಲ. ಆದಷ್ಟು ಮಟ್ಟಿಗೆ ನಾವು ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ನಾವು ಹಣವನ್ನು ಖರ್ಚು ಮಾಡ್ಕೋಬೇಕು, ಆದಷ್ಟು ನಾವು ಉಳಿತಾಯದಲ್ಲಿ ಇರಬೇಕು ಅಂಥೇಳಿ ಈ ಒಂದು ತುಲಾರಾಶಿಗೆ ಆದಾಯ ಮತ್ತು ವ್ಯಯದಲ್ಲಿ ಸ್ಟಾರ್ಟಿಂಗ್ ತೋರಿಸ್ತಾ ಇದೆ ವೀಕ್ಷಕರೇ. ಹಾಗೆಯೇ ಅವರಿಗೆ ರಾಜಪೂಜಾ 4 ಇದ್ರೆ ರಾಜಕೋಪ, ಹಾಗೆಯೇ ಅವರಿಗೆ ರಾಜಪೂಜಾ 4 ಇದ್ರೆ ರಾಜಕೋಪ 2 ಇದೆ ವೀಕ್ಷಕರೇ. ಹಾಗೆ ಅವರಿಗೆ ಆರೋಗ್ಯ 6 ಇದ್ರೆ ಅನಾರೋಗ್ಯ 4 ಇದೆ, ಸುಖ 6 ಇದ್ರೆ ದುಃಖ 3 ಇದೆ. ಈ ರೀತಿಯಾಗಿ ಅವರು ತಮ್ಮ ವರ್ಷಪೂರ ಅವರು ಈ ರೀತಿಯಾದಂತಹ ಒಂದು ಫಲವನ್ನು ಪಡೆದಿರ್ತಾರೆ. ಹಾಗೆಯೇ ಅವರಿಗೆ ಈ ಒಂದು ಗ್ರಹಗಳ ಸಂಚಾರ ಹೇಗಿದೆ ಅಂತಲೂ ಕೂಡ ನಾವು ನೋಡೋಣ. ಈ ಒಂದು ಗ್ರಹಗಳ ಸಂಚಾರದ ಬಗ್ಗೆ ನೋಡಿದರೆ ನಾವು ಈ ಶನಿ ಮಹಾತ್ಮ ಕರ್ಮಾಧಿಪತಿಯಾದ ಭಗವಂತನಾದ ಈ ಒಂದು ಶನಿ ಮಹಾತ್ಮ ಇದಾನಲ್ಲ, ಅದು ಅವನಿಗೆ ಅಧಮ ಸ್ಥಾನದಲ್ಲಿರ್ತಾನೆ. ಹಾಗೆಯೇ ಈ ಒಂದು ಗುರು 5ನೇ ಸ್ಥಾನದಲ್ಲಿರ್ತಾನೆ, ಹಾಗೆ ರಾಹು 8ನೇ ಸ್ಥಾನದಲ್ಲಿರ್ತಾನೆ, ಕೇತು 2ನೇ ಸ್ಥಾನದಲ್ಲಿರ್ತಾನೆ ಅಂತ ಹೇಳಿ ತೋರಿಸ್ತಾ ಇದೆ, ಅಂದ್ರೆ ಗೋಚರಿಸ್ತಾ ಇದೆ ಈ ಒಂದು ತುಲಾರಾಶಿಗೆ ಅಂತ ಹೇಳಿ ಹೇಳ್ಬೋದು ವೀಕ್ಷಕರೇ. ಈ ರೀತಿ ಇರುವಾಗ ಅವರಿಗೆ ವರ್ಷ ಪೂರ ಅಂದ್ರೆ ಮ್ಯಾಕ್ಸಿಮಮ್ ಆಗಿ ಅವರಿಗೆ ಗುರುಬಲ ಇರುವುದರಿಂದ ಅವರು ಸ್ವಲ್ಪ ಪ್ರಮಾಣದಲ್ಲಿ ಆರಾಮಾಗಿ ಅವರು ತಮ್ಮ ಲೈಫನ್ನು ಲೀಡ್ ಮಾಡ್ಕೋಬೋದು ವೀಕ್ಷಕರೇ. ಅದು ಕೇವಲ 17ನೇ ಸೆಪ್ಟೆಂಬರ್ವರೆಗೆ ಮಾತ್ರ ಅವ್ರು ಮಾಡ್ಕೋಬೋದು, ಅಂದರೆ ಅದೃಷ್ಟ ಅವರಿಗೆ ಅಲ್ಲಿಯ ತನಕ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಂತರದ 3 ತಿಂಗಳು ಅವರು ಬಹಳ ಅಂದರೆ ಬಹಳ ಕಷ್ಟಪಡಬೇಕಾಗತ್ತೆ, ಯಾಕಂದರೆ ಅವರು ಯಾವುದೇ ಕೆಲಸ ಮಾಡ್ತಾದರೂ ಕೂಡ ಅದರಲ್ಲಿ ಅವರು ಸಕ್ಸಸ್ನ ಪಡೆಯೋದಕ್ಕೆ ಆಗ್ತಾ ಇರೋದಿಲ್ಲ. ಈ 3 ತಿಂಗಳ ತನಕ ಅವರಿಗೆ ಗ್ರಹಗಳ ಕಾಟ ಅಂದರೆ ಈ ರಾಹು ಕೇತುವಿನ ಕಾಟ ಹೆಚ್ಚಾಗಿರ್ತದೆ. ಈ ಒಂದು ಗುರು ಇದೆಲ್ಲ ವೀಕ್ಷಕರೇ, ಈ ತುಲಾರಾಶಿಗೆ ಗುರು 5ನೇ ಸ್ಥಾನದಲ್ಲಿ ಇರೋದ್ರಿಂದ ಅವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಒಳ್ಳೆಯ ಸ್ಥಾನವನ್ನು ಸಿಗತ್ತೆ ಅಂತ ಹೇಳ್ಬೋದು. ಹಾಗೆಯೇ ಅವರಿಗೆ ಅದೃಷ್ಟವು ಕೂಡ ಒದಗಿ ಬರ್ತದೆ, ಅವರು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಸಕ್ಸಸ್ಸನ್ನು ಪಡಿತಾರೆ ಅಂತಲೂ ಕೂಡ ಹೇಳ್ಬೋದು. ಅದೇ ರೀತಿಯಾಗಿ ಈ ಒಂದು ವಿದ್ಯಾರ್ಥಿಗಳಿಗೆ ಹೆಚ್ಚಿನದಾಗಿ ಅವರು ಗಮನ ಕೊಟ್ಟು ಓದಬೇಕು, ಯಾಕಂದರೆ ಈ ಒಂದು ಸ್ಟಾರ್ಟಿಂಗ್ ಈ ವರ್ಷದ ಆರಂಭದಲ್ಲಿ ಹಿಡಿದು ಸೆಪ್ಟೆಂಬರ್ ತನಕ ಅವರಿಗೆ ಅದೃಷ್ಟ ಚೆನ್ನಾಗಿದೆ. ಆದರೆ ಮುಂಬರುವಂತಹ ಈ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಸ್ ಎಲ್ಲ ಯಾವಾಗ ಬರ್ತದೆ, ಯಾವ ತಿಂಗಳಲ್ಲಿ ಬರ್ತದೆ ಅನ್ನೋದು ಸ್ವಲ್ಪ ನಾವು ಯೋಚನೆ ಮಾಡಿಕೊಂಡ್ರೆ, ಸೊ ಆ ಒಂದು ತಿಂಗಳಲ್ಲಿ ಅವರು ಇನ್ನೂ ಅಧಿಕವಾಗಿ ಅವರು ಶ್ರಮ ಪಡಬೇಕಾಗತ್ತೆ. ಈ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 3 ತಿಂಗಳ ತನಕ ಅವರಿಗೆ ಸ್ವಲ್ಪ ಗ್ರಹ ಸಂಚಾರ ಹೆಚ್ಚು ಕಡಿಮೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಅವರಿಗೆ ಕಷ್ಟ ಉಂಟಾಗ್ತದೆ ಅಂತ ತೋರಿಸ್ಬೋದು, ತೋರಿಸ್ತಾ ಇದೆ ವೀಕ್ಷಕರೇ. ಅದಕ್ಕೋಸ್ಕರ ಅವರು ಸ್ವಲ್ಪ ಗಮನವಿಟ್ಟು ಹೆಚ್ಚಾಗಿ ಏಕಾಗ್ರತೆಯಿಂದ ಅವರು ವಿದ್ಯಾಭ್ಯಾಸ ಮಾಡಿದರೆ ಉನ್ನತ ಅಂಕವನ್ನು ಗಳಿಸಿಕೊಳ್ಳಬಹುದು ಅಂತಲೂ ಕೂಡ ಹೇಳ್ಬೋದು. ಹಾಗೆಯೇ ವೀಕ್ಷಕರೇ, ಈ ಒಂದು ತುಲಾರಾಶಿಯವರು
ಯಾವುದೇ ರೀತಿಯಾದಂತಹ ವ್ಯಾಪಾರ ವಹಿವಾಟು ಮಾಡ್ಕೊಳ್ಬೇಕಾದ್ರೂ ಕೂಡ ಅವರು ಜಾಗರೂಕತೆಯಿಂದ ಮಾಡಬೇಕಾಗತ್ತೆ. ಯಾಕಂದರೆ ಅವರು ಯಾರು ಕೂಡ ಡಿಪೆಂಡ್ ಆಗಿರಬಾರ್ದು. ಡಿಪೆಂಡ್ ಆಗಿರಬಾರ್ದು ಅಂತಂದರೆ ಹೇಗೆ, ಯಾರೂ ಸಹ ಅವರಿಗೆ ನಾನು ಮಾಡಿದೆ ನಾನು ಹೇಳಿದೆ ಅಂತ ಹೇಳ್ಕೊಂಡು ಅವ್ರ ಮುಂದೆ ಹೋಗ್ತಾರಲ್ಲ, ಆ ರೀತಿ ಅವರಿಗೆ ಪಾರ್ಟ್ನರ್ಶಿಪ್ಪಲ್ಲಿ ಅವ್ರಿಗೆ ಕೆಲಸಕ್ಕೆ ಹೋಗಬಾರ್ದು. ಈ ಪಾರ್ಟ್ನರ್ಶಿಪ್ಪಲ್ಲಿ ಏನು ಮಾಡ್ತಾರೆ, ಎಲ್ಲ ಸರಿ ಅಂಥೇಳಿ ಎಲ್ಲ ಹೇಳ್ತಾ ಇಲ್ಲ, ಅವ್ರಿಗೆ ಮುಂದೆ ಮಾಡ್ತಿರ್ತಾರೆ, ಆದರೆ ಹಿಂದ್ಗಡೆಯಿಂದ ಅವರು ಕಾಲು ಎಳಿತಾರೆ. ಹಾಗೆ ಅವರಿಂದನೇ ಕೂಡ ಅವರಿಗೆ ಶತ್ರು ಕಟಾವು ಶುರು ಆಗ್ತದೆ ಅಂತಲೂ ಕೂಡ ಇದರಲ್ಲಿ ತೋರಿಸ್ತಾ ಇದೆ. ಅದಕ್ಕೋಸ್ಕರ ವೀಕ್ಷಕರೇ, ಈ ವರ್ಷ ಈ ಒಂದು ತುಲಾರಾಶಿಯವರಿಗೆ ಹೇಗಿದೆ ಅಂತಂದರೆ, ಅವರು ಮಾಡದೇ ಇರುವಂತಹ ತಪ್ಪುಗಳಿದ್ರೂ ಸಹ ಅದನ್ನು ನೀನೇ ಮಾಡಿದೆಯಾ ಅಂತೇಳಿ ಅವರಿಗೆ ನಿಂದನೆ ಒಳಗೆ ಮಾಡ್ತಾರೆ, ಈ ರೀತಿಯಾಗಿದೆ. ಸೊ ಹಾಗಾಗಿ ಅವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾರ ಹತ್ರನೂ ಕೂಡ ಅಷ್ಟೇ ಮಾತನಾಡುವಾಗಲಿ ಯಾರ ಹತ್ರ ವ್ಯವಹಾರ ಡೀಲ್ ಮಾಡುವಾಗಲಿ ಬಹಳ ಅಂದರೆ ಬಹಳ ಜಾಗರೂಕತೆಯಿಂದ ಇರಬೇಕು. ಯಾಕಂದರೆ ಶತ್ರು ಕಟನು ಕೂಡ ಹಾಗೇ ಇದೆ, ತಮ್ಮಲ್ಲಿಯೇ ನಾವು ನಿಮ್ಮಲ್ಲೇ ಒಬ್ಬರು ಫ್ರೆಂಡ್, ಆತ್ಮೀಯ ಫ್ರೆಂಡ್ ಅಂತ ಹೇಳ್ತಾರೆ, ಆತ್ಮೀಯ ಬಂಧು ಅಂತಾರೆ ಹೇಳ್ತಾರೆ, ಅಂಥವರಿಂದನೇ ಅವರಿಗೆ ಕಷ್ಟ ಒದಗಿ ಬರುತ್ತದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗಾಗಿ ಈ ಒಂದು ತುಲಾರಾಶಿಯವರು ಯಾವುದೇ ಕೆಲಸವಾಗಲಿ ವ್ಯಾಪಾರವಾಗಲಿ ಉದ್ಯೋಗವಾಗಲಿ ಯಾವುದೇ ರೀತಿಯಲ್ಲಿದ್ದರೂ ಕೂಡ ಅವರು ಸ್ವಂತ ತಮ್ಮ ಆತ್ಮವಿಶ್ವಾಸ ಆತ್ಮಧೈರ್ಯ ಇದ್ರೆ ಮಾತ್ರ ಮುಂದೋಗ್ಬೇಕು ಅಷ್ಟೇ, ಬೇರೆ ಯಾರಿಗೂ ಕೂಡ ಅವರು ಡಿಪೆಂಡ್ ಆಗಬಾರ್ದು ಅಂತ ತೋರಿಸ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ವೀಕ್ಷಕರೇ, ಇದರಲ್ಲಿ ಸ್ವತಃ ಆ ರಾಶಿಯಲ್ಲಿ ಇರುವಂತಹ ಜನರು ತಾವೇ ನಾನಾಗಿದ್ದು ಮಾಡ್ತೀನಿ ಕೆಲಸ ನಾನು ಮುಗಿಸ್ಕೊಂಡು ಬರ್ತೀನಿ ಅಂತ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು. ಆ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ನೀವು ವ್ಯಾಪಾರಕ್ಕೆ ಬಂಡವಾಳ ಹೂಡಬಹುದು ಅಂಥೇಳಿ ಹೇಳ್ತಾ ಇದ್ದೇನೆ. ಯಾಕಂದರೆ ಇಲ್ಲ ಅಂದರೆ ಕೈ ಸುಟ್ಕೊಂಡ್ಬಿಡ್ತೀರ. ಹಾಗಾಗಿ ಸ್ವಲ್ಪ ಜಾಗರೂಕತೆಯಿಂದ ಹಾಗೆಯೇ ಈ ಒಂದು ಯಾರಿಗೆ ಹೆಚ್ಚಿನದಾಗಿ ಅದರಲ್ಲಿ ಅವರು ತುಂಬ ಅದರಲ್ಲೇ ತಲೆಯೆಲ್ಲ ಓಡಿಸ್ತಿರ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿದವರಿಗೆ ಅವರು ಒಂದು ಮಾತು ಕೇಳಿಕೊಂಡು ಅವ್ರು ಮಾಡಿದ ತಪ್ಪಿಲ್ಲ. ಸೊ ಈ ಒಂದು ಬಂಡವಾಳ ಹೂಡಿಕೆ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಜಾಗರೂಕತೆಯಿಂದ ಮಾಡಬೇಕಾಗತ್ತೆ. ಹಾಗೆ ಈ ಪಾರ್ಟ್ನರ್ಶಿಪ್ಪಲ್ಲೂ ಕೂಡ ಅದೇ ಹೇಳ್ತಾ ಇದ್ದೀನಿ ವೀಕ್ಷಕರೇ, ತುಂಬ ಜಾಗರೂಕತೆಯಾಗಿರಿ. ಹಾಗೆ ಈ ಒಂದು ರಾಶಿಯವರು ಕುಟುಂಬದ ಸದಸ್ಯರೊಡನೆ ಆರಾಮಾಗಿರ್ತಾರೆ, ಹಾಗೆ ರಕ್ತ ಸಂಬಂಧ ಕೂಡ ಚೆನ್ನಾಗಿರ್ತದೆ ಅವರ ಒಂದು ಬಳಗದಲ್ಲಿ. ಹಾಗೆ ಈ ವರ್ಷ ಅವರಿಗೆ ಮನೆಯಲ್ಲಿ ಬಂಧುಗಳ ಆಗಮನ ಬಹಳ ಆಗ್ತಾ ಇರ್ತದೆ. ಈ ಒಂದು ಬಂಧುಗಳ ಆಗಮನದಿಂದ ಈ ಒಂದು ರಾಶಿಯವರು ಬಹಳ ಸಂತೋಷದಿಂದ ಇರ್ತಾರೆ ಮನೆಯಲ್ಲಿ. ಕುಟುಂಬಕ್ಕೆ ಅವರು ಬೇಕಾದಂಗೆ ಅವರು ಹಣವನ್ನು ಖರ್ಚು ಮಾಡಲಿಕ್ಕೆ ರೆಡಿ ಇರ್ತಾರೆ. ಅದೇ ರೀತಿಯಾಗಿ ಕುಟುಂಬದಲ್ಲೂ ಸಹ ಶುಭ ಕಾರ್ಯಗಳು ನಡೀತಾ ಇರ್ತದೆ. ಹಾಗೆಯೇ ಈ ಕುಟುಂಬದಲ್ಲಿ ಇರುವಂತಹ ಸದಸ್ಯರನ್ನೇ ಜನರೇ ಅವರು ಚೆನ್ನಾಗಿ ಮಿಕ್ಸ್ ಆಗಿ ಅವರು ಸಹ ಒಂದು ಮನಸ್ಸಿಗೆ ಉಲ್ಲಾಸವನ್ನು ಮಾಡ್ಕೊಳ್ತಾರೆ. ಯಾವುದೇ ಟೆನ್ಷನ್ ಇದ್ದರೂ ಕೂಡ ಅವರು ಇದನ್ನೆಲ್ಲ ಮರೆತು ತಮ್ಮ ಕುಟುಂಬ ಅಂಥೇಳಿ ಉತ್ಸಾಹದಿಂದ ಇರ್ತಾರೆ. ಹಾಗೆಯೇ ಈ ಒಂದು ತುಲಾರಾಶಿಯವರು ನೂತನವಾಗಿ ಯಾವುದಾದ್ರೂ ಒಂದು ವ್ಯಾಪಾರವನ್ನು ಮಾಡ್ಕೋಬೇಕು ಅಂತಂದರೆ ಅವರು ವಿಚಾರ ಮಾಡಿ ಅವರಾಗಿ ಅವರು ಧೈರ್ಯದಿಂದ ಮುನ್ನುಗ್ಗಿದರೆ ವಿಚಾರ ಮಾಡಿದರೆ ಅದರಲ್ಲಿ ಅವರು ಸಕ್ಸಸ್ ಅನ್ನು ಕೂಡ ಪಡೀತಾರೆ ವೀಕ್ಷಕರೇ, ಅದರಲ್ಲಿ ಅನುಮಾನವಿಲ್ಲ. ಯಾಕಂದರೆ ಸ್ವಂತ ಯೋಚನೆ ಮಾಡಿಬಿಟ್ಟು ಮಾಡ್ತಾರೆ, ಅವ್ರಿಗೆ ಯಾವುದೇ ಕೆಲಸ ಮಾಡುವಾಗಲೂ ಸಹ ತುಂಬ ಅಂದರೆ ತುಂಬ ಯೋಚನೆ ಮಾಡ್ತಾರೆ ವೀಕ್ಷಕರೇ, ತುಂಬ ಯೋಚನೆ ಮಾಡಿ ಅದರಲ್ಲಿ ನಾನು ಮುನ್ನುಗ್ಗಿದ್ರೆ ಹೇಗಾಗತ್ತೆ ಅನ್ನುವ ಪರಿಣಾಮ ಕೂಡ ಅವರು ಸ್ವಲ್ಪ ಮಟ್ಟಿಗೆ ಅವರು ನಿರೀಕ್ಷಿಸ್ಕೊಳ್ತಾರೆ. ಸೊ ಹಾಗಿದ್ದು ಮಾಡಿದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಆ ರೀತಿಯಲ್ಲಿ ಅವರು ಬಿಸ್ನೆಸ್ಸನ್ನು ಶುರು ಮಾಡಿಕೊಂಡ್ರು ಕೂಡ ಅದರಲ್ಲಿ ಸಕ್ಸಸ್ ಪಡಿತಾರೆ. ಇನ್ನೂ ಆ ಒಂದು ಮಾಡಿರುವಂಥ ಬಿಸ್ನೆಸ್ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ವಿಸ್ತಾರ ಮಾಡ್ಕೊಳ್ತಾರೆ ಅಂತಲೂ ಕೂಡ ಹೇಳ್ಬೋದು ವೀಕ್ಷಕರೇ. ಹೀಗೇ ಅವರು ಯಾವುದೇ ಒಂದು ಉದ್ಯೋಗದಲ್ಲಿರಲಿ, ಆಫೀಸ್ ಕೆಲಸದಲ್ಲಿರಲಿ, ಯಾವುದೇ ಒಂದು ಇದ್ರೂ ಕೂಡ ಅದರಲ್ಲೂ ಸಹ ಅವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವರು ಪ್ರಮೋಷನ್ ಕೂಡ ಅವರು ಮಾಡುವಂಥ ಕೆಲಸಕ್ಕೇನು ಅವರ ಅಧಿಕಾರಿಗಳು ಅವರಿಗೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಅವ್ರನ್ನ ಜವಾಬ್ದಾರಿನೂ ಕೊಡ್ತಾರೆ ಅಂತಲೂ ಕೂಡ ಇದರಲ್ಲಿ ತೋರಿಸ್ತದೆ. ಅಂದರೆ ಅದ್ರಲ್ಲಿ ಮೇಯ್ನ್ ಆಗಿರೋದು ಅಂತಂದರೆ ಈ ಒಂದು ತುಲಾರಾಶಿಯವರಿಗೆ ಆತ್ಮವಿಶ್ವಾಸ ಬಹಳ ಇಂಪಾರ್ಟೆಂಟ್ ಆಗಿದೆ. ಹಾಗೆಯೇ ಅವರು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಅವರಿಗೆ ಆತ್ಮಧೈರ್ಯ ಬಹಳ ಇಂಪಾರ್ಟೆಂಟ್ ವೀಕ್ಷಕರೇ. ಸೊ ಅದರಿಂದ ಅವ್ರು ಮುನ್ನುಗ್ಗಿದ್ರೆ ಮಾತ್ರ ಲೈಫಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಅದೇ ರೀತಿ ಅವರು ನೂತನವಾಗಿ ವಾಹನಗಳನ್ನು ಕೂಡ ಪ್ರಾಪ್ತಿ ಮಾಡ್ಕೊಳ್ತಾರೆ ಅಂತ ತೋರಿಸ್ತಾ ಇದೆ. ಹಾಗೆ ಆಸ್ತಿಯನ್ನು ಸಹ ಖರೀದಿಸ್ತಾ ಇದೆ ವೀಕ್ಷಕರೇ. ಚೆನ್ನಾಗಿದೆ ಈ ವರ್ಷ ತುಲಾರಾಶಿಯವರಿಗೆ, ಆದರೂ ಸಹ ಅವರು ಸ್ವಲ್ಪ ಕಷ್ಟವನ್ನು ಪಡಬೇಕಾಗತ್ತೆ. ಯಾಕಂದರೆ ಪ್ರತಿಯೊಂದು ರಾಶಿಯವರಿಗೂ ಸಹ ಏನೆಲ್ಲ ಏನೋ ಒಂದು ತೊಂದರೆ ಇದ್ದಿರ್ತದೆ. ಅದೇ ರೀತಿ ಈ ಒಂದು ತುಲಾರಾಶಿಗೂ ಸಹ ಈ ಒಂದು ಗ್ರಹಗಳ ಸಂಚಾರದಿಂದ ಸ್ವಲ್ಪ ಏರುಪೇರು ಆಗ್ತಾ ಇರ್ತದೆ. ಅದಕ್ಕೆ ಕೂಡ ಈ ಒಂದು ದೈವಾರಾಧನೆ ಕೂಡ ಮಾಡಬೇಕಾಗತ್ತೆ. ಹಾಗೆ ಅವರು ಈ ಗ್ರಹ ರಾಹುಗ್ರಹ ಸ್ವಲ್ಪ ಕಾಟ ಕೊಡ್ತಾ ಇರೋದ್ರಿಂದ ಅವರು ರಾಹುಗ್ರಹ ಇದಕ್ಕೆ ಅದು ಒಂದು ಪಠಣೆಯನ್ನು ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಈ ಒಂದು ರಾಹುಗ್ರಹ ಮಂತ್ರ ಅಂತಲೇ ಇರ್ತದೆ ವೀಕ್ಷಕರೇ. ಈ ಒಂದು ಕೂಡ ಮಂತ್ರ ಪಠಣೆ 108 ಬಾರಿ ಅವರು ಪಠಣೆ ಮಾಡಿದರೆ ಬಹಳ ಒಳ್ಳೆಯದು. ಹಾಗೆಯೇ ಈ ಒಂದು ತುಲಾರಾಶಿಯಲ್ಲಿರುವಂತಹ ಪ್ರತಿಯೊಬ್ಬರು ಸಹ
ಅವರಿಗೆ ದೈವಾರಾಧನೆ ಬೇಕಾಗುತ್ತದೆ ಅಂತ ಹೇಳಿದೆ, ಅವರಿಗೆ ಈ ಒಂದು ಪಠಣೆ ಮಾಡಲಿಕ್ಕೆ ಆಗಿಲ್ಲ ಅಂತಂದ್ರೂ ಸಹ ಈ ಪ್ರತಿನಿತ್ಯ ಮಾಡಿದಂತೂ ಬಹಳ ಒಳ್ಳೆಯದು. ಇಲ್ಲಪ್ಪ ನಿಮ್ಗೆ ಪ್ರತಿನಿತ್ಯ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಅಟ್ ಲೀಸ್ಟ್ ಮಂಗಳವಾರದ ದಿನದಂದಾದರೂ ಅವರು ಈ ಒಂದು ನಾಗರ ಕಲ್ಲಿಗೆ ಅಥವಾ ಹುತ್ತಗಳಿಗೆ ಹೋಗಿ ಅವರು ಪೂಜನ ಸಲ್ಲಿಸಿದರೆ ಬಹಳ ಒಳ್ಳೆಯದು. ಹಾಗೆಯೇ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆದರೂ ಸಹ ಬಹಳ ಒಳ್ಳೆಯದು. ಈ ವರ್ಷ ಅವರು ಈ ಒಂದು ದೇವಸ್ಥಾನಗಳಿಗೆ ಬಹಳ ಭೇಟಿ ನೀಡ್ತಾರೆ ಅಂತಲೂ ಕೂಡ ತೋರಿಸ್ತಾ ಇದ್ದೆ ವೀಕ್ಷಕರೇ. ಹೀಗೆ ಭೇಟಿ ನೀಡುವುದೇ ಆದರೆ ಈ ಒಂದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿದರೆ ತುಂಬ ಒಳ್ಳೆಯದಾಗತ್ತೆ. ಅದೇ ರೀತಿ ಅವರು ನಾಗರ ಕಲ್ಲಿಗೆ ಒಂದು ಪೂಜೆ ಸಲ್ಲಿಸಿದ್ರು ಸಹ ಬಹಳ ಒಳ್ಳೆಯದು. ಪ್ರತಿನಿತ್ಯ ಮಾಡಿದ್ರೆ ಬಹಳ ಒಳ್ಳೆಯದು, ಇಲ್ಲ ನಮಗೆ ಟೈಮ್ ಆಗೋದಿಲ್ಲ ಅಂತ ಹೇಳಿದರೆ ಈ ಒಂದು ಅಟ್ ಲೀಸ್ಟ್ ಮಂಗಳವಾರದ ದಿನ ಆದರೂ ಮಾಡಿದ್ರೆ, ಮಂಗಳವಾರ ಅಥವಾ ಶುಕ್ರವಾರ ಎರಡರ ದಿನ ಮಾಡಿದ್ರು ಬಹಳ ಒಳ್ಳೆಯದು. ಅಂದರೆ ಅವರಿಗೆ ಯಾವುದೇ ರೀತಿಯ ಈ ಒಂದು ಗೃಹ ಸಂಚಾರ ಸ್ವಲ್ಪ ಕಾಟ ಕೊಡ್ತಾ ಇದ್ರು ಕೂಡ ಅದರಿಂದ ಅದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅದು ತಡೀತದೆ ಅಂತ ಹೇಳಿ ಹೇಳ್ಬೋದು. ಇದರಿಂದ ಅವರು ಮುಂದೆ ಸಾಗುವಂತಹ ಕೆಲಸಗಳಿಗೆ ಒಳ್ಳೆ ಫಲ ದೊರೀತದೆ ಅಂತಲೂ ಕೂಡ ತೋರಿಸ್ತಾ ಇದೆ ವೀಕ್ಷಕರೇ. ಹಾಗಾಗಿ ಈ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ. ಪ್ರತಿಯೊಂದು ಕೆಲಸದಲ್ಲೂ ಸಹ ನೀವು ಜಯವನ್ನು ಗಳಿಸ್ತೀರಾ ಅಂತ ಹೇಳ್ಬೋದು. ಹೀಗೆ ವೀಕ್ಷಕರೇ, ಇನ್ನು ಅನೇಕ ರೀತಿಯ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದರೆ ನೀವು ಕನ್ನಡ ಲೈಫ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ. ಧನ್ಯವಾದಗಳು.